ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಪ್ರೀತಿಯ ರಾಘವ ರಾಜಗುರು ಮಾತಾಡ್ತಾ ಇರೋದು ಬಿಗ್ ಬಾಸ್ ನೈನ್ ಕನ್ನಡ ಫಿಫ್ತ್ ವೀಕ್ ನಾಮಿನೇಷನ್ ಲಿಸ್ಟ್ ಯಾರ್ಯಾರು ಯಾರ್ಯಾರಿಗೆ ನಾಮಿನೇಟ್ ಮಾಡಿರ್ತಾರೆ ಮನೆಯಲ್ಲಿರುವ ಸದಸ್ಯರು ಎಲ್ಲಾರು ಲಿವಿಂಗ್ ಏರಿಯಾಗೆ ಬಂದಿರ್ತಾರೆ ಆಗ ಬಿಗ್ ಬಾಸ್ ಒಂದು ಆದೇಶ ಕೊಡ್ತಾರೆ ಈ ಮನೆಯಲ್ಲಿ ಅರ್ಹರಲ್ಲದ ಇಬ್ಬರ ವ್ಯಕ್ತಿಯನ್ನ ಸೂಚಿಸಬೇಕಾಗುತ್ತದೆ ರೂಪೇಶ್ ಶೆಟ್ಟಿಯನ್ನ ಮೊದಲು ಕನ್ಫೆಷನ್ ಗೆ ಬರುವುದಕ್ಕೆ ಹೇಳುತ್ತಾರೆ ಅವರು ನೇಹಾ ಮತ್ತು ಪ್ರಶಾಂತ್ ಸಂಬರ್ಗಿನ ನಾಮಿನೇಟ್ ಮಾಡಿರ್ತಾರೆ ಅರುಣ್ ಸಾಗರ್ ಬರ್ತಾರೆ ನೇಹಾ ಮತ್ತೆ ರಾಕೇಶ್ ನಾಮಿನೇಟ್ ಮಾಡುತ್ತಾರೆ ಪ್ರಶಾಂತ್ ಸಂಬರ್ಗಿ ಬಂದು ನೇಹಾ ಮತ್ತು ರೂಪೇಶ್ ಶೆಟ್ಟಿನ ನಾಮಿನೇಟ್ ಮಾಡುತ್ತಾರೆ ಆರ್ಯವರ್ಧನ್ ಬರ್ತಾರೆ ನೇಹಾ ಮತ್ತು ಕಾವ್ಯನ ನಾಮಿನೇಟ್ ಮಾಡಿರ್ತಾರೆ ದೀಪಿಕಾ ದಾಸ್ ಅವರು ಬರ್ತಾರೆ ರೂಪೇಶ್ ಶೆಟ್ಟಿ ಮತ್ತು ರೂಪೇಶ್ ರಾಜಣ್ಣನ ನಾಮಿನೇಟ್ ಮಾಡುತ್ತಾರೆ ಅನುಪಮ ಬರ್ತಾರೆ ರೂಪೇಶ್ ಶೆಟ್ಟಿ ಮತ್ತೆ ಅಮೂಲ್ಯ ರವರನ್ನ ನಾಮಿನೇಟ್ ಮಾಡಿರ್ತಾರೆ ವಿನೋದ್ ಗೊಬ್ರ ಅವರು ಬರ್ತಾರೆ ರೂಪೇಶ್ ಶೆಟ್ಟಿ ಮತ್ತೆ ರಾಕೇಶ್ ಅಡಿಗಾಗೆ ನಾಮಿನೇಟ್ ಮಾಡಿರ್ತಾರೆ ಅಮೂಲ್ಯ ರವ್ರು ಬರ್ತಾರೆ ದೀಪಿಕಾ ದಾಸ್ ಮತ್ತೆ ಅರುಣ್ ಸಾಗರ್ ನಾಮಿನೇಟ್ ಮಾಡಿರ್ತಾರೆ ದಿವ್ಯಾ ಅವ್ರದ್ಗ ಬರ್ತಾರೆ ದೀಪಿಕಾ ದಾಸ್ ದಾಸ್ತೇ ಆರ್ಯವರ್ಧನ್ ಅವರನ್ನ ನಾಮಿನೇಟ್ ಮಾಡುತ್ತಾರೆ ರಾಕೇಶ್ ಅಡಿಗ ಬರ್ತಾರೆ ದೀಪಿಕಾ ದಾಸ್ ಮತ್ತೆ ರೂಪೇಶ್ ರಾಜಣ್ಣನ ನಾಮಿನೇಟ್ ಮಾಡುತ್ತಾರೆ ಕಾವ್ಯ ಅವ್ರು ಬರ್ತಾರೆ ರೂಪೇಶ್ ರಾಜಣ್ಣ ಮತ್ತೆ ಅಮೂಲ್ಯ ನಾಮಿನೇಟ್ ಮಾಡುತ್ತಾರೆ ನೇಹಾ ಗೌಡ ಅವರು ಬರ್ತಾರೆ ಪ್ರಶಾಂತ್ ಸಂಬರ್ಗಿ ಮತ್ತೆ ದೀಪಿಕಾ ದಾಸ್ ಅವರನ್ನ ನಾಮಿನೇಟ್ ಮಾಡುತ್ತಾರೆ ರೂಪೇಶ್ ರಾಜಣ್ಣ ಅವರು ಬರ್ತಾರೆ ಕಾವ್ಯ ಮತ್ತು ವಿನೋದ್ ಗೊಬ್ರ ಅವರನ್ನ ನಾಮಿನೇಟ್ ಮಾಡುತ್ತಾರೆ ಎಲ್ಲಾ ನಾಮಿನೇಟ್ ಮಾಡಿ ಲಿವಿಂಗ್ ಏರಿಯಾದಲ್ಲಿ ಕೂತಿರ್ತಾರೆ ಹಾಗ ನಾಮಿನೇಷನ್ ಆಯ್ಕೆ ಅನುಸಾರದ ಪ್ರಕಾರ ಈ ವಾರ ನಾಮಿನೇಟ್ ಆಗಿರ್ತಕ್ಕಂಥ ವ್ಯಕ್ತಿಗಳು ಯಾರ್ಯಾರು ಅಂದ್ರೆ ಹೈಯೆಸ್ಟ್ ಸಿಕ್ಕಿರುತ್ತೆ ರೂಪೇಶ್ ಶೆಟ್ಟಿಗೆ ಮತ್ತೆ ದೀಪಿಕಾ ದಾಸ್ ನೇಹಾ ರೂಪೇಶ್ ರಾಜಣ್ಣ ಪ್ರಶಾಂತ್ ಸಂಬರ್ಗಿ ಅಮೂಲ್ಯ ರಾಕೇಶ್ ಕಾವ್ಯ ರವರು ಬಿಗ್ ಬಾಸ್ ಅವರು ಒಂದು ಆದೇಶ ಕೊಡ್ತಾರೆ ಮನೆಯಲ್ಲಿ ಕ್ಯಾಪ್ಟನ್ ಆಗಿರ್ತಕ್ಕಂಥ ಸಾನಿಯಾ ರವರಿಗೆ ನೇರವಾಗಿ ನೀವು ನಾಮಿನೇಟ್ ಮಾಡಬಹುದು ಸೂಕ್ತ ಕಾರಣಗಳಿಂದ ಯಾರನ್ನ ಅಂತ ಕೇಳಿದಾಗ ಅವರು ಆರ್ಯವರ್ಧನ್ ನೇರವಾಗಿ ನಾಮಿನೇಟ್ ಮಾಡಿದ್ದಾರೆ ವೆಲ್ ನಾಮಿನೇಟ್ ಮಾಡೋದ್ ಮಾಡಿದ್ರು ಎಲ್ಲರೂ ರೂಪೇಶ್ ಶೆಟ್ಟಿ ಸಿಕ್ಕಾಬಡೇ ಬೇಜಾರ್ ಮಾಡ್ಕೊಂಡಿರ್ತಾರೆ ಅಷ್ಟೊಂದು ಕೋಪ ಯಾಕೆ ನನ್ ಮೇಲೆ ನಿಮ್ಗೆ ಅಂತದ್ ನಾನು ಏನ್ ಮಾಡಿದೆ ಅಂತ ಯಾಕಂದ್ರೆ ಸುಮಾರು ಜನ ರೂಪೇಶ್ ಶೆಟ್ಟಿಗೆ ನಾಮಿನೇಟ್ ಮಾಡುತ್ತಾರೆ ರೂಪೇಶ್ ಬೆಚ್ಚ ಬಿದ್ದು ಯಾಕಪ್ಪ ಇರೋರ್ ಬರೋರೆಲ್ಲ ನನ್ಗೆ ನಾಮಿನೇಟ್ ಮಾಡ್ಬಿಡಿದೀರಾ ಅಂತ ಬಟ್ ಫ್ಯಾಕ್ಟ್ ಏನಂತ ಅಂದ್ರೆ ನಾನ್ ನಿಮ್ಗೆ ಹೇಳ್ತೀನಿ ಕೇಳಿ ರೂಪೇಶ್ ಶೆಟ್ಟಿಗೆ ನಾಲ್ಕು ಜನ ನಾಮಿನೇಟ್ ಮಾಡಿದ್ದಾರೆ ದೀಪಿಕಾ ದಾಸ್ ಅವ್ರಿಗೆ ನಾಲ್ಕು ಜನ ನಾಮಿನೇಟ್ ಮಾಡಿದ್ದಾರೆ ನೇಹಾ ಅವ್ರಿಗೂ ನಾಲ್ಕು ಜನ ನಾಮಿನೇಟ್ ಮಾಡಿದ್ದಾರೆ ರೂಪೇಶ್ ರಾಜಣ್ಣ ಅವ್ರಿಗೆ ಮೂರು ಜನ ನಾಮಿನೇಟ್ ಮಾಡಿದ್ದಾರೆ ಪ್ರಶಾಂತ್ ಸಂಬೋರ್ಗಿ ಅವರಿಗೆ ಇಬ್ಬರು ಜನ ನಾಮಿನೇಟ್ ಮಾಡಿದ್ದಾರೆ ಅಮೂಲ್ಯ ಅವರಿಗೆ ಇಬ್ಬರು ಜನ ನಾಮಿನೇಟ್ ಮಾಡಿದ್ದಾರೆ ರಾಕೇಶ್ ಅಡಿಗಾಗೆ ಇಬ್ರು ಜನ ನಾಮಿನೇಟ್ ಮಾಡಿದರೆ ಕಾವ್ಯ ಅವ್ರಿಗೆ ಇಬ್ಬರು ಜನ ನಾಮಿನೇಟ್ ಮಾಡಿದ್ದಾರೆ ವಿನೋದ್ ಗೊಬ್ರಾರ್ ಅವರಿಗೆ ಒಬ್ರು ನಾಮಿನೇಟ್ ಮಾಡಿದರೆ ಮತ್ತೆ ಆರ್ಯವರ್ಧನ್ ರವರಿಗೂ ಒಬ್ರು ನಾಮಿನೇಟ್ ಮಾಡಿರ್ತಾರೆ ಅರುಣ್ ಸಾಗರ್ ಅವ್ರಿಗೂ ಕೂಡ ಒಬ್ರು ಮಾತ್ರ ನಾಮಿನೇಟ್ ಮಾಡಿರ್ತಾರೆ ಅವರಿಬ್ರುನ ಕನ್ಸಿಡರ್ ಮಾಡೋದಿಲ್ಲ ಯಾಕಂದ್ರೆ ಒಬ್ರು ನಾಮಿನೇಟ್ ಮಾಡ್ರೆ ಲೆಕ್ಕಕ್ಕೆ ಬರಲ್ಲ ಇಬ್ಬರು ಜನ ಪ್ಲಸ್ ಇರ್ತಕ್ಕಂಥವ್ರನ್ನ ಮಾತ್ರ ನಾಮಿನೇಟ್ ಮಾಡ್ತಾರೆ ಅಂತ ಅನ್ಸುತ್ತೆ ಅದೇನೇ ಇರ್ಲಿ ಗುರು ಬಿಗ್ ಬಾಸ್ ನ ನೋಡುವುದಕ್ಕೆ ಎಲ್ರು ಮನಸ್ತಾಪ ಮಾಡ್ಕೊಂಡ್ಬಿಟ್ಟಿದಾರೆ ಎಲ್ರಿಗೂ ಗೊತ್ತಿರೋ ವಿಚಾರ ಏನಂತಂದ್ರೆ ಓ ಟಿ ಲೈವ್ ಅಂತ ಹೇಳ್ತಾರೆ ಆಡಿಯೋನೂ ಇಲ್ಲ ವಿಡಿಯೋ ನೆಟ್ಟಿಗಿಲ್ಲ ಇಲ್ಲ ದುಡ್ಡು ಕೊಟ್ಟು ಮೋಸ ಆಗೋಯ್ತಲ್ಲ ಅಂದ್ಬಿಟ್ಟು ಎಲ್ರು ಬಾಯ್ ಬಾಯ್ ಬಡ್ಕೊತಾ ಇದ್ದಾರೆ ಓಕೆ ಏನೇ ಇರ್ಲಿ ಗುರು ಬಟ್ ಕೆಲವೊಂದನ್ ಮಾತ್ರ ನಾವು ನೋಡುವುದಕ್ಕೆ ನಮ್ಗೆ ಅವಕಾಶ ಇರುತ್ತೆ ಅಷ್ಟೇ ಐ ತಿಂಕ್ ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ಯಾವ್ದೋ ಒಂದು ಅಂದ್ರೆ ಇಪ್ಪತ್ನಾಕನೇ ತಾರೀಕು ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೆರಡರಂದು ಅಂದ್ರೆ ರಾತ್ರಿನಲ್ಲಿ ನಡೆದಂತ ಒಂದು ಟಾಸ್ಕ್ ಅದೇನಪ್ಪ ಟಾಸ್ಕ್ ಅಂದ್ರೆ ಅದು ಯಾವ ಪಜಲ್ ಇರುತ್ತೆ ಆ ಪಜಲ್ ಗೇಮ್ ಗೆ ಅನುಪಮ ಮತ್ತೆ ಇಬ್ರು ಆಯ್ಕೆ ಆಗಿರ್ತಾರೆ ಇನ್ನೇನು ಯಾರು ಅದನ್ನ ಫಿನಿಶ್ ಮಾಡಿದ್ರು ಅನ್ನೋಷ್ಟೊದ್ಗೆ ಅದನ್ನ ಅವಾಯ್ಡ್ ಮಾಡ್ಬಿಡ್ತಾರೆ ಅದ ಹೆಂಗ್ ಅಡ್ವರ್ಟೈಸ್ಮೆಂಟ್ ಬಂದ್ಬಿಡ್ತು ಆಮೇಲೆ ಚರ್ಚೆ ನಡೀಲಿಲ್ಲ ಯಾರು ಗೆದ್ರು ಯಾರು ಸೋತ್ರು ಅನ್ನೋದು ಚರ್ಚೆ ನಡೀಲಿಲ್ಲ ಅದೇನೇ ಇರ್ಲಿ ಇನ್ನೊಂದಷ್ಟು ಮಾತುಗಳು ಬರ್ತಾ ಇದೆ ಅದೇನಂತಂದ್ರೆ ಐ ತಿಂಕ್ ಪ್ರಶಾಂತ್ ಸಂಬರ್ಗಿ ಅವರು ಹೇಳಿದ್ದು ಅಂತ ಕಾಣುತ್ತೆ ಆನ್ಯಾ ಇಯರ್ ಕ್ಯಾಪ್ಟನ್ ಆಗಿರುವಾಗ್ಲೇನೆ ರೂಪೇಶ್ ಶೆಟ್ಟಿ ನಾಮಿನೇಟ್ ಆಗ್ಬೇಕು ನಾಮಿನೇಟ್ ಆಗಿ ರೂಪೇಶ್ ಶೆಟ್ಟಿ ಮನೆಯಿಂದ ಆಚೆ ಹೋಗ್ಬೇಕು ಅನ್ನೋ ತರ ಒಂದು ಮಾತಿರುತ್ತೆ ಅದನ್ನು ಕೂಡ ನಾನು ಕೇಳ್ಪಟ್ಟಿದ್ದೀನಿ ಬಟ್ ಅಂತ ನಾಪಕ ಬರ್ತಿಲ್ಲ ಒಟ್ನಲ್ಲಿ ಹೇಳಿದಂತೂ ಉಂಟು ಈ ವಾರ ವಾರಿಯಾನ ಆಗ್ಲಿ ಕಿಚ್ಚ ಸುದೀಪ್ ಸರ್ ಬಂದೇ ಬರ್ತಾರೆ ಹೋದ್ ವಾರ ಆಗಲ್ಲ ಐದನೇ ವಾರ ಪಕ್ಕ ಎಲಿಮಿನೇಟ್ ಆಗೋದು ಆರ್ಯವರ್ಧನ್ ಅಂತ ಬಹುತೇಕ ಖಚಿತವಾಗಿದೆ ಯಾಕಂದ್ರೆ ಅವರು ಒಂದೊಂದ್ಸಲ ತಿಕ್ ತಿಕ್ಕಲ್ ತರ ಆಡ್ತಾರೆ ಒಂದ್ಸಲ ಪುಕ್ಲ್ ತರ ಆಡ್ತಾರೆ ಒಂದೊಂದ್ಸಲ ಇನ್ನೊಬ್ಬರಿಗೆ ಪರ ತರ ಆಡ್ತಾರೆ ಇನ್ನೊಂದ್ಸಲ ವಿರೋಧ ತರ ಆಡ್ತಿದ್ದಾರೆ ಪ್ರತಿ ಅಷ್ಟೇ ಬಿಗ್ ಬಾಸ್ ಕ್ರೇಜ್ ತುಂಬಾ ಕಮ್ಮಿ ಆಗ್ತಾನೆ ಇದೆ ಮುಂದೆ ಮುಂಚೆ ಎಲ್ಲ ಕ್ಯೂರಿಯಾಸಿಟಿ ಇರ್ತಿತ್ತು ಬಿಗ್ ಬಾಸ್ ನೋಡುವುದಕ್ಕೆ ಈ ಇರಪ್ಪ ಒಂದ್ ನಿಮಿಷ ಇವತ್ತು ಏನಾಯ್ತು ನೋಡೋಣ ಅಂತ ಎಲ್ಲರೂ ಕೂಡ ಕ್ಯೂರಿಯಾಸಿಟಿ ಇರ್ತಿದ್ರು ಇವತ್ಗೆ ಓಟಿಟಿ ಲೈವ್ ನೋಡುವುದಕ್ಕೂ ಕ್ಯೂರಿಯಾಸಿಟಿ ಇಲ್ಲ ಜನಗಳಿಗೆ ನೀವು ಫ್ರೀ ಆಗೇ ಕೊಡಿ ನೀವು ಜನ ನೋಡಲ್ಲ ಹಂಗಾಗ್ಬಿಟ್ಟಿದ್ದಾರೆ ಯಾಕಂದ್ರೆ ಸರಿಯಾಗಿರೋ ಕಂಟೆಸ್ಟೆಂಟ್ಗಳು ಇಲ್ಲ ಹೋಗ್ಲಿ ನೀವು ಕೂಡ ಟಾಸ್ಕ್ ಗಳೆಲ್ಲ ಎನರ್ಜೆಟಿಕ್ ಆಗಿದ್ಯಾ ಇಲ್ಲ ಮುಂಚೆ ಹೆಂಗ್ ಎನರ್ಜೆಟಿಕ್ ಆಗಿರ್ತಿತ್ತು ಟಾಸ್ಕ್ ಗಳೆಲ್ಲ ಆತರ ಟಾಸ್ಕ್ ಯಾಕೆ ಕೊಡ್ತಾ ಇಲ್ಲ ನೀವು ಅದೊಂದು ಉದ್ದೇಶದಿಂದ ಜನಗಳಿಗೆ ಪ್ರತಿಯೊಬ್ಬ ವೀಕ್ಷಕರಿಗೂ ಕೂಡ ಇಂಟ್ರೆಸ್ಟ್ ಕೂಡ ಕಳೆದುಕೊಳ್ಳುತ್ತಾ ಹೋಗುತ್ತಾರೆ ಬಿಗ್ ಬಾಸ್ ಇದನ್ನ ಸೂಕ್ಷ್ಮವಾಗಿ ಗಮನಿಸಬೇಕಾಗತ್ತೆ ಅವ್ರು ಗಮನಿಸ್ತಿಲ್ಲ ಬಿಗ್ ಬಾಸ್ ತಂಡದವ್ರಿಗೆ ಇದೊಂದು ಚಿಕ್ಕ ವಿಚಾರ ಒಬ್ಬೊಬ್ರು ಕಂಟೆಸ್ಟೆಂಟ್ ಮೇಲೂ ಅದೇನೇ ಬಂಡವಾಳ ಹಾಕಿರ್ತೀರಾ ಅದ್ ಬಂಡವಾಳ ವಾಪಸ್ ಬಂದ್ಬಿಟ್ಟಿದ್ಯಾ ಬಹುಶಃ ಬಂದ್ಬಿಟ್ಟಿರ್ಬೋದೇನೋ ದುಡ್ಡು ಅದಕ್ಕಾಗಿ ನೀವು ಅಷ್ಟು ಕೇರ್ಲೆಸ್ ಆಗಿ ನೀವು ಆಡಿಸ್ತಿದ್ದೀರಾ ಒಂದೊಂದ್ಸಲ ಆಡಿಯೋ ಮ್ಯೂಟ್ ಮಾಡೋದು ಒಂದೊಂದ್ಸಲ ವಿಡಿಯೋ ಬೇರೆ ಕಡೆ ತೋರ್ಸೋದು ಹಿಂಗಾದ್ರೆ ಇಂಟ್ರೆಸ್ಟೇ ಹೊಟ್ಟೋಗುತ್ತೆ ಹಿಂಗಿದ್ರೆ ನೂರ್ ಜನರಲ್ಲಿ ಹತ್ತು ಜನ ಮಾತ್ರ ಇವತ್ತು ಇಂಟ್ರೆಸ್ಟ್ ಕೊಟ್ಟು ನೋಡ್ತಿದಾರೆ ಇದೇ ತರ ನಿಮ್ ಮಾಡ್ತು ಅಂದ್ರೆ ಅದ್ರಲ್ಲಿ ಹತ್ತು ಜನದಲ್ಲಿ ಇಂಟ್ರೆಸ್ಟ್ ಒಂಚೂರು ಡೌನ್ ಆಯ್ತು ಅಂದ್ರೆ ಮಿನಿಮಮ್ ಐದಕ್ ಬಂದ್ ನಿಂತ್ಕೊಳ್ಳುತ್ತೆ ಬೇರೆ ಹೇಳ್ತೀರಾ ರೇಟಿಂಗ್ ಸೂಪರ್ ಆಗಿದೆ ಅದಿದೆ ಇದಿದೆ ಅಂತ ಹೇಳ್ತೀರಾ ವೆಲ್ ಇಚ್ಛಾ ಸುದೀಪ್ ಸರ್ ಈ ವಾರ ಬರ್ಬೇಕು ಈ ವಾರ ಬಂದ್ಮೇಲೆ ಮುಂದಿನ ಮಾತು ಏನು ಅಂತ ಗೊತ್ತಾಗುತ್ತೆ ಬಟ್ ನಿಮ್ಮ ಪ್ರಕಾರ ಇಷ್ಟು ಜನರಲ್ಲಿ ರೂಪೇಶ್ ಶೆಟ್ಟಿ ದೀಪಿಕಾ ದಾಸ್ ಸ್ನೇಹಾ ರೂಪೇಶ್ ರಾಜಣ್ಣ ಪ್ರಶಾಂತ್ ಸಂಬರ್ಗಿ ಅಮೂಲ್ಯ ರಾಕೇಶ್ ಕಾವ್ಯ ಇವ್ರಿಷ್ಟು ಜನರಲ್ಲಿ ಶನಿವಾರ ಯಾರು ಸೇಫ್ ಆಗ್ತಾರೆ ಮತ್ತೆ ಭಾನುವಾರ ಬರೋ ಎಪಿಸೋಡ್ ಅಲ್ಲಿ ಮನೆಗೆ ಯಾರು ಹೋಗುತ್ತಾರೆ ಇದು ನೀವು ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ ಮತ್ತೆ ಇನ್ನೊಂದಷ್ಟು ಬಿಗ್ ಬಾಸ್ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ